ರಂಜಿತ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಫ್ರೆಂಡ್ಸ್, ಎಕ್ಸ್ಪೆಷಲಿ ನ್ಯೂ ಬೋರ್ನ್ ಬೇಬೀಸಲ್ಲಿ ಈ ಸಮಸ್ಯೆ ತುಂಬಾ ಕಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೈಟ್ ಟೈಮಲ್ಲಿ ಕೆಲವೊಂದು ಮಕ್ಕಳು ತುಂಬ ಅಳ್ತಾ ಇರ್ತಾರೆ, ಅವರ ಕೆಲವೊಂದು ಮಕ್ಕಳು ಪರವಾಗಿಲ್ಲ ಮಲಗ್ತಾರೆ ಅಂತ ಹೇಳೋರು ಇದ್ದಾರೆ. ಸೊ ಹಾಗಾದರೆ ಏನು ರೀಸನ್ ಈ ಥರ ನೈಟಲ್ಲಿ ಫುಲ್ ಅಳೋವಂಥದ್ದು? ಎಕ್ಸ್ಪೆಷಲಿ ನ್ಯೂ ಬೋರ್ನ್ ಬೇಬೀಸಲ್ಲಿ ಈ ಸಮಸ್ಯೆಗಳು ತುಂಬ ಕಾಡ್ತಾ ಇರುತ್ತೆ. ಯಾವ್ಯಾವ ರೀಸನಿಂದ ಈ ಥರ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ರೀತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ. ಸೊ ನ್ಯೂ ಬೋರ್ನ್ ಬೇಬೀಸೇ ಒಂದೊಂದು ಸಲ ತುಂಬಾ ಕ್ರ್ಯಾಂಕಿ ಆಗಿರುತ್ತೆ, ಅವ್ರು ಒಂದೊಂದು ಸಲ ತುಂಬಾ ಅಳ್ತಾ ಇರ್ತಾರೆ, ಒಂದೊಂದು ಸಲ ಫುಲ್ ಆಗಿ ಆ್ಯಕ್ಟಿವ್ ಆಗಿರ್ತಾರೆ. ಅವರು ಏನಕ್ಕೆ ಅಳುತ್ತೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು ಪೇರೆಂಟ್ಸ್ಗೆ. ಸೊ ಏನಕ್ಕೆ ಅಂತಂದಾಗ, ನ್ಯೂ ಬೋರ್ನ್ ಸ್ಟೇಜ್ ಅಂತಂದಾಗ ಇವನ್ ತಾಯಿಗೂ ಮಗಳಿಗೂ ಇಬ್ರಿಗೂ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಸೊ ತಾಯಿಗೆ ಯಾವ ಚಾಲೆಂಜಿಂಗ್ ಅಂತಂದ್ರೆ, ತಾಯಿಯ ಹೆಂಬಲ್ತು ಕೂಡ ಹೇರ್ ಪೇರ್ ಆಗಿರುತ್ತೆ, ಆಮೇಲೆ ಡೆಲಿವರಿ ಆದ ತಕ್ಷಣ ತಾಯಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ಆರೋಗ್ಯದ ಸಮಸ್ಯೆಗಳು, ಪೇಯ್ನ್ಗಳು, ಆಮೇಲೆ ರಾತ್ರಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಈ ಥರದ್ದೆಲ್ಲ ನಾನಾ ಸಮಸ್ಯೆಗಳು ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ಒಂದು ವೇಳೆ ಸಿಸೇರಿಯನ್ ಆಗಿದ್ರೆ ಇನ್ನೂ ಟೈಮ್ ತಗೊಳ್ಳುತ್ತೆ ರಿಕವರಿ ಆಗೋದಕ್ಕೆ, ಅವ್ರು ನಾರ್ಮಲ್ ಡೆಲಿವರಿ ಆಗಿದ್ರೂ ಟೈಮ್ ತಗೊಳ್ಳುತ್ತೆ. ಸೊ ಮಿನಿಮಮ್ ಆದರೂ 6 to 7 weeks ಬೇಕೇ ಬೇಕಾವು ಅವರು ನಾರ್ಮಲ್ ಸ್ಟೇಜ್ ಒಂದು ಹಂತಕ್ಕೆ ಬರೋದಕ್ಕೆ. ಸೊ ಈ ಟೈಮಲ್ಲಿ ಮಗು ತುಂಬ ಕ್ರ್ಯಾಂಕಿ ಆಗಿದೆ ಅಂತಂದ್ರೆ, ಕೆಲವು ಒಂದ್ಸಲ ಫುಲ್ಲು ತಾಯಿಗೆ ಮೂಡ್ ಸ್ವಿಂಗ್ ಆಗೋದಾಗಿ, ತಾಯಂದಿರೋ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಕೂಡ ಇದೆ ಫ್ರೆಂಡ್ಸ್ ಇದರಲ್ಲಿ. ಸೊ ಫಸ್ಟ್ ನೀವು ನೈಟ್ ಏನಕ್ಕೆ ಅಳ್ತಾರೆ, ಏನೆಲ್ಲ ರೀಸನ್ ಇರ್ಬೋದು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಕೆಲವು ರೀಸನ್ಸ್ ಕರೆಕ್ಟಾಗಿ ಹೇಳ್ತೀನಿ ನೈಟಲ್ಲಿ ಏನಕ್ಕೆ ಅಳ್ತಾರೆ ಅಂತಂದಾಗ, ಫಸ್ಟ್ ನಿಮಗೆ ಬೇಬಿಗೆ ಡೇ ಆರ್ ನೈಟ್ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಇದು ಒಂದು ರೀಸನಿಂದ ಅಳ್ತಾರೆ, ಅಂದರೆ ಅದು ಹಸುವಾದಾಗ ಅಳ್ತಾರೆ, ಅದು ಒಂದು ಫಸ್ಟ್ ಅಂತ ಹೇಳ್ಬೋದು, ಪ್ರೈಮರಿ ಅಂತ ಹೇಳ್ಬೋದು. ಬಟ್ ಸೆಕೆಂಡರಿ ರೀಸನ್ ಹೇಳಬೇಕು ಅಂತಂದರೆ, ಡೇ ಆ್ಯಂಡ್ ನೈಟ್ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ನ್ಯೂ ಬೋರ್ನ್ ಸ್ಟೇಜಸ್ಸಲ್ಲಿ. ಯಾವಾಗ ಈ ನ್ಯೂ ಬೋರ್ನ್ ಸ್ಟೇಜ್ಗೆ ಕ್ರಾಸ್ ಆಗುತ್ತೆ, ಕ್ರಮೇಣ ವಿಜುವಲ್ ಲೈಟ್ ಇದು ಐ ಡೆವಲಪ್ಮೆಂಟ್ ಆಗುತ್ತೆ, ಆಮೇಲೆ ಬ್ರೈನ್ ಡೆವಲಪ್ಮೆಂಟ್ ಆದಮೇಲೆ ಮೂಮೆಂಟ್ ಥಿಂಗ್ಸ್ ಮೂಮೆಂಟ್ ಆಗೋದೆಲ್ಲ ಗೊತ್ತಾಗುತ್ತೆ. ಈ ಥರ ಹಂತ ಹಂತವಾಗಿ ಬ್ರೈನ್ ಡೆವಲಪ್ ಆಗೋದ್ರಿಂದ, ಸ್ಟಾರ್ಟಿಂಗಲ್ಲಿ ವಿಷನ್ ಪ್ರಾಬ್ಲಮ್ಸ್ ಆಗೋದ್ರಿಂದ ಬೇಬಿಗೆ ಡೇ ಆ್ಯಂಡ್ ನೈಟ್ ರೆಕಗ್ನೈಸ್ ಮಾಡೋಕ್ಕಾಗದೇ ಇರೋದ್ರಿಂದ, ಈ ಥರ ಮಾರ್ನಿಂಗ್ ಮತ್ತು ನೈಟ್ ರೆಕಗ್ನೈಸ್ ಆಗದೇ ಇರೋ ಕಾರಣದಿಂದ ಈ ಥರ ಅಳುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಮೇನ್ ರೀಸನು. ಎರಡನೇದು ಹಸು ಆದರೆ ಫ್ರೆಂಡ್ಸ್, ಏನಕ್ಕೆ ಅಂತಂದಾಗ ಮಗುವಿಗೆ ಬ್ರೆಸ್ಟ್ ಫೀಡ್ ಅವರ ಫಾರ್ಮುಲಾ ಮಿಲ್ಕ್ನ ಮಾತ್ರ ಕೊಡೋದ್ರಿಂದ ಮಗು ಒಂದು ಅವ್ರು ಪದೇ ಪದೇ ಯೂರಿನೇಷನ್ ಮಾಡೋದ್ರಿಂದ ಡೈಜೆಷನ್ ಆಗೋದ್ರಿಂದ ಸೊ ಹೊಟ್ಟೆ ಹಸುವಾಗಿರುತ್ತೆ. ಡೆಫಿನೆಟ್ ಆಗಿ ಒಂದು 2 hours ನಿದ್ದೆ ಮಾಡಿದ್ರೆ ಆಮೇಲೆ ಹಂಗೆ ಹಸುವಾಗುತ್ತೆ, ಆಮೇಲೆ ಅಳ್ತಾರೆ, ಈ ಥರದ್ದೆಲ್ಲ ಕಾಮನ್ ಸಮಸ್ಯೆಗಳು. ಸೊ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಡಾಕ್ಟರ್ ಹೇಳ್ತಾರೆ 3 hours-ಗೊಂದ್ಸಲ ಅವ್ರು 2 hours-ಗೊಂದ್ಸಲ ಈ ಥರ ಫೀಡ್ ಮಾಡ್ತಾನೆ ಇರಿ, ಬೇಬಿ ಹೈಡ್ರೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್, ಈ ಥರದೆಲ್ಲ ಹೇಳ್ತಾರೆ. ಇದು ಏನಕ್ಕೆ ಅಂತಂದಾಗ ಆಟೋಮೆಟಿಕಾಗಿ ತುಂಬ ಯೂರಿನೇಷನ್ ಮಾಡೋದ್ರಿಂದ ಮಕ್ಕಳು ಹೊಟ್ಟೆ ಖಾಲಿ ಆಗಿರೋದ್ರಿಂದ ಹೈಡ್ರೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದಕ್ಕೆ ಒಂದೊಂದ್ಸಲ ಕ್ರ್ಯಾಂಕಿ ಆಗುತ್ತೆ, ಇದು ಎರಡನೇ ರೀಸನು. ಮೂರನೇದು ಗ್ಯಾಸ್ ಟ್ರಬಲ್ ಇದೆ, ಕೆಲವು ಮಕ್ಕಳಲ್ಲಿ ಕೋಲಿಕ್ ಸಮಸ್ಯೆಗಳು ಕಾಡ್ಕೊಳ್ಳುತ್ತೆ, ಅಂದರೆ ಗ್ಯಾಸ್, ಸ್ಟಮಕ್ ಬ್ಲೋಟಿಂಗ್ ಸಮಸ್ಯೆ ಆಗಿರ್ಬೋದು, ಅವ್ರ ಸ್ಟಮಕ್ ಪೇಯ್ನ್ ಸಮಸ್ಯೆ ಆಗಿರ್ಬೋದು. ಏನಕ್ಕೆ ಅಂತಂದಾಗ, ಸೊ ಯಾವಾಗ ಲ್ಯಾಚ್ ಮಾಡುತ್ತೆ ನೋಡಿ ಬೇಬಿ, ಆವಾಗ ಗಾಳಿನ ಇಂಟೇಕ್ ಜಾಸ್ತಿ ಮಾಡೋದ್ರಿಂದ ಒಂದೊಂದ್ಸಲ ಈ ಥರ ಸ್ಟಮಕ್ ಬ್ಲೋಟಿಂಗ್ಸ್ ಆಗ್ಬೋದು. ಎಸ್ಪೆಷಲಿ ಇದು ಫಾರ್ಮುಲಾ ಮಿಲ್ಕ್ ಬೇಬೀಸಲ್ಲಿ ತುಂಬಾ ಕಾಡುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಬಾಟಲ್ ಯೂಸ್ ಮಾಡೋದ್ರಿಂದ, ಸೊ ಬಾಟಲ್ ನೀವು ಲ್ಯಾಚ್ ಮಾಡಬೇಕಾದ್ರೆ ಏರ್ ಇಂಟೇಕ್ ತೊಗೊಳ್ಳುತ್ತೆ, ಸೊ ಇದರಿಂದಾಗಿ ತುಂಬ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇದು ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡು ಗ್ಯಾಸ್ ಥರ ಆಗಿ ತೇಗ್ ಥರ ಬರೋದು, ಅವರು ವಾಮಿಟಿಂಗ್ ಥರ ಆಗೋದು, ಅವರು ಈ ಥರದ್ದೆಲ್ಲ ಸಮಸ್ಯೆಗಳು ತುಂಬ ಕರಡುತ್ತೆ ಅಂತಲೇ ಹೇಳೋದು. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾರ್ಮಲಾಗಿ ಬರ್ಪ್ ತೆಗೆಯೋದು ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಎವ್ರಿ ಫೀಡಿಂಗ್ಗೋಸ್ಕರ ನೀವು ಬರ್ಪ್ ತೊಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಒಂದು ವೇಳೆ ಬರ್ಪ್ ಆಗಿಲ್ಲ ಅಂತಂದರೆ ಟೈಮಿ ಟೈಮ್ ಒಂದು ನ್ಯೂ ಬೋರ್ನ್ ಸ್ಟೇಜಸಲ್ಲಿ 1 to 2 minutes ಈ ಥರ ಟೈಮಿ ಟೈಮ್ ಕೊಡೋದ್ರಿಂದ ಮಕ್ಕಳಿಗೂ ರಿಲ್ಯಾಕ್ಸ್ ಆಗುತ್ತೆ, ಇಲ್ಲಾಂತಂದರೆ ಅವರು ಈ ಥರ ಕ್ರ್ಯಾಂಕಿ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಮೂರನೇ ರೀಸನು ಡೈಪರ್ ವೆಟ್ ಆದರೆ ಫ್ರೆಂಡ್ಸ್, ಅದಕ್ಕೆ ಫುಲ್ ಇರಿಟೇಷನ್ ಆಗಿ ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ಲಸ್ ನಿಮಗೆ ಸ್ಟಾರ್ಟಿಂಗ್ ನ್ಯೂ ಬೋರ್ನ್ ಸ್ಟೇಜಸಲ್ಲಿ ಈ ಥರ ಡೈಪರ್ ಲಾಂಗ್ ಟೈಮ್ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ, ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಸೊ ಅದಕ್ಕೆ ಡೈಪರ್ನ ಎವ್ರಿ 3 hours-ಗೊಂದ್ಸಲ ನೀವು ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಇನ್ನು ಇನ್ಫ್ಯಾಂಟ್ ಸ್ಟೇಜಸ್ಸಲ್ಲಿ ಅವ್ರು 6 months after or 7 months after ಒಂದ್ಸಲ ಕೆಲವು ಸಲ ಕ್ರ್ಯಾಂಕಿ ಆಗ್ತಾರೆ. ಇದು ಏನಕ್ಕೆ ಅಂತಂದಾಗ ಟೀತಿಂಗ್ ಪೇನ್ ಆದಾಗ ಅವರು ನಿಮಗೆ ಹಲ್ಲು ಸ್ಟಾರ್ಟಿಂಗಲ್ಲಿ ಬರುತ್ತೆ ನೋಡಿ, ಆವಾಗ ಫುಲ್ ಕ್ರ್ಯಾಂಕ್
ಕ್ರ್ಯಾಂಕಿ ಆಗಿರ್ತಾರೆ, ಆಮೇಲೆ ಕೆಲವು ಮಕ್ಕಳಿಗೆ ಜ್ವರನೂ ಬಂದಿರುತ್ತೆ ಈ ಥರ ಅಲ್ಲಿ ಬರೋ ಸ್ಟೇಜಸ್ಸಲ್ಲಿ. ಸೊ ತೀತನರನ್ನ ಕೊಟ್ಟು ನೀವು ಆ ಪೇಯ್ನ ರಿಲೀಫ್ ಮಾಡ್ಬೋದು, ಆ ಗಮ್ಮಲ್ಲಿ ಇದು ಕಚ್ಚೋದ್ರಿಂದ ಆ ಥರದ ಪೇಯ್ನ್ ರಿಲೀಫು ಆಗ್ಬೋದು. ಸೊ ಈ ಥರದೆಲ್ಲ ಸಮಸ್ಯೆಗಳಿಂದ ಮಗು ತನ್ನಿಂದ ನಾಳಿರುತ್ತೆ ಫ್ರೆಂಡ್ಸ್. ಬೇಬಿಗೆ ಪ್ಲಸ್ ಏನು ನಿಮಗೆ, ಸೊ ಅದು ರಿಯಾಕ್ಟ್ ಮಾಡೋದು ಒಂದೇ ಒಂದು ಲ್ಯಾಂಗ್ವೇಜ್ ಅಳೋದ್ರ ಮುಖಾಂತರ. ಸೊ ಈ ಟೈಮಲ್ಲಿ ನೀವು ಎಷ್ಟು ಪಾಸಿಟಿವ್ ಆಗಿ ಅವ್ರು ಎಷ್ಟು ಪಾಸಿಟಿವ್ ಎನರ್ಜಿ ತಗೊಳ್ತೀರಾ ಅಷ್ಟು ಮುಖ್ಯ ಅಂತಲೇ ಹೇಳ್ಬೋದು. ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಇದೇ ಥರ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಇನ್ನೇ ವೀಡಿಯೋ ಹಾಕಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರೂಟೀನ್ ಆಗಿರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿ ಕೇರ್, ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು.